ಅವತ್ತು ರಮೇಶ್ ಕುಮಾರ್ ಸ್ವಾಮಿಗಳು ಬಂದು ಅವತ್ತು ಅವರು ಸ್ಪೀಕರ್ ಆಗಿದ್ದರು. ಅವ್ರು ಯಾರದೇ ಆಗಲಿ ಕಾನೂನು ಪ್ರಕಾರವಾಗಿ ಯಾವುದೇ ಒಂದು ಪಕ್ಷಕ್ಕಾಗಲಿ ಒಂದು ಅಭ್ಯರ್ಥಿ ಪರವಾಗಿ ಅವ್ರು ಕ್ಯಾನ್ವಾಸು ಅದೆಲ್ಲ ಮಾಡೋಂಗಿಲ್ಲ ಸ್ಪೀಕರಾಗಿ. ಆವತ್ತು ಅವ್ರು ಯಾರಿಗೂ ಕ್ಯಾನ್ವಾಸ್ ಮಾಡಿಲ್ಲ, ಎಲ್ಲೂ ಮಾಡಿಲ್ಲ, ಅವ್ರ ಪಾಟ್ಗೆ ಅವ್ರು ಸುಮ್ಮನೆ ಇದ್ದರು. ಆವತ್ತು ನಾನು ಸುಧಾಕರಣ ಮಂಜನಾಥ್ಗೌಡ ನಾವು ಸೇರಿ ಕೆಲಸ ಮಾಡಿದ್ವಿ. ಸಪೋರ್ಟ್ ಮಾಡೋರು ನಮಗೆ, ನಾವು ಹಿಂದೆ ಇದ್ದು ಸಪೋರ್ಟ್ ಮಾಡ್ತೀವಿ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಆ ಥರ ನೂರಾರು ಜನ ಅಲ್ಲ, ಸಾವಿರಾರು ಜನ ನಮ್ಗೆ ಹೇಳಿದ್ರು ಸಪೋರ್ಟ್ ಮಾಡಿದ್ರು. ಇವತ್ತು ರಮೇಶ್ ಕುಮಾರ್ ಅವ್ರಿಗೆ ತೋರಿಸ್ತೀನಿ ಅಂತ ನಮಗೂ ತೋರಿಸ್ತಾರೆ ಅಂತ ನೀವು ಹೇಳ್ತಾ ಇರೋದು ಇಲ್ಲ, ಅವ್ರು ಹೇಳ್ದಾಗ ನಾವು ಹೇಳ್ತೀವಿ, ಅದನ್ನು ಅವ್ರು ಹೇಳ್ದಾಗ ನಾವು ಮಾತಾಡ್ತೀವಿ. ಅವಾಗ ನಮಗೆ ನಮ್ಮ ವಿರುದ್ಧವಾಗಿ ಏನು ಹೇಳಲ್ಲ ಅಂತ ನಂಬಿಕೆ ಇದೆ ನಮ್ಗೆ. ಇಲ್ಲ, ನಮ್ಗೊಂದೇ ವಾದ ಅಷ್ಟೇ, ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಜನಾಂಗದವರು ಒಂದೇ. ನೀವು ಬಿ ಜೆ ಪಿಲಿರಿ, ನೀವು ಕಮ್ಯುನಿಸ್ಟಲ್ಲಿ ಇದ್ಕೊಳ್ಳಿ, ಇನ್ನೊಂದು ಇದ್ಕೊಳ್ಳಿ, ನಮ್ಗೆ ಸಮಸ್ಯೆ ಅಲ್ಲ ಅದು. ನಾವೇನು ನಿಮ್ಮನ್ನು ಬಿ ಜೆ ಪಿ ನೋಡಿ ನಾವೇನು ಮಾಡಿಲ್ಲ ಎಲೆಕ್ಷನ್ಗೆ, ಇಲ್ಲಾಂದರೆ ಮುನಿಸ್ವಾಮಿ ಅವ್ರು ನೋಡಿ ನಾವೇನು ಎಲೆಕ್ಷನ್ ಮಾಡಿಲ್ಲ. ನಮಗೆ ಯಾವುದೋ ಒಂದು ದರಿದ್ರ ಇತ್ತು, ಆ ದರಿದ್ರಕ್ಕೋಸ್ಕರ ನಾವು ಅದನ್ನು ತೊಳ್ಕೊಬರಬೇಕು ಅಂತ ಹೇಳ್ಬಿಟ್ಟು ನಾವು ಹೋಗಿ ಅವ್ರಿಗೆ ಎಲೆಕ್ಷನ್ ಮಾಡಬೇಕಾಯ್ತು. ನಮಗೆ ಯಾವುದೋ ಒಂದು ದರಿದ್ರ ಇತ್ತು, ಆ ದರಿದ್ರಕ್ಕೋಸ್ಕರ ನಾವು ಅದನ್ನು ತೊಳ್ಕೊಬರಬೇಕು ಅಂತ ಹೇಳ್ಬಿಟ್ಟು ನಾವು ಹೋಗಿ ಅವ್ರಿಗೆ ಎಲೆಕ್ಷನ್ ಮಾಡಬೇಕಾಯ್ತು. ನಮಗೆ ಯಾವುದೋ ಒಂದು ದರಿದ್ರ ಇತ್ತು, ಆ ದರಿದ್ರಕ್ಕೋಸ್ಕರ ನಾವು ಅದನ್ನು ತೊಳ್ಕೊಬರಬೇಕು ಅಂತ ಹೇಳ್ಬಿಟ್ಟು ನಾವು ಹೋಗಿ ಅವ್ರಿಗೆ ಎಲೆಕ್ಷನ್ ಮಾಡಬೇಕಾಯ್ತು. ದರಿದ್ರ ಒಂದಿತ್ತು ನಮಗೆ, ಅಲ್ಲಿ ಬರ್ತಾ ಬರ್ತಾ ಮೋರಿಯಲ್ಲಿ ಕಾಲು ಬಿಟ್ಬಿಟ್ಟೆ ಸರ್. ಬರ್ತಾ ಬರ್ತಾ ಅಲ್ಲೇನಾಯಿತು, ನಮ್ಮ ಕೋಲಾರ ಎಂಟ್ರೆನ್ಸಲ್ಲಿ ನರಸಾಪುರ ಬಾರ್ಡ್ರ್ ಇದೆಯಲ್ಲ, ಅಲ್ಲಿ ಕಾಲಿಟ್ಬಿಟ್ಟೆ. ಅದು ತೊಳ್ಕೋಬೇಕು ಅಂತ ಒಂದು ಆಸೆ. ಅದೇ ಹಂಗೆ ಆಗಿರ್ ಸರ್ ನಮ್ಮ ಪರಿಸ್ಥಿತಿ, ಅದೇ ನಮ್ಮ ಪರಿಸ್ಥಿತಿ ಆಗಿರೋದು.